ಈವನ್ ಇನ್ ದ ವರ್ಸ್ಟ್ ಸರ್ಕಮ್ಸ್ಟಾನ್ಸಸ್ ಬಹಳ ಕೆಟ್ಟ ಪರಿಸ್ಥಿತಿಗಳಲ್ಲಿಯೂ ಕ್ಷೀಣ ಪರಿಸ್ಥಿತಿಗಳಲ್ಲಿಯೂ ಹಂಬಲ್ ಯುವರ್ ಸೆಲ್ಸ್ ಬಿಫೋರ್ ದ ಲಾರ್ಡ್ ಅಂಡ್ ಹಿ ವಿಲ್ ಎಕ್ಸಾಲ್ಟ್ ಯು ಕರ್ತನ ಮುಂದೆ ತಗ್ಗಿಸಿಕೊಳ್ಳಿರಿ ಆಗ ಆತನು ನಿಮ್ಮನ್ನು ಮೇಲೆಕ್ಕೆತ್ತುವನು ಜಸ್ಟ್ ಬಿಕಾಸ್ ವಿ ಹ್ಯಾವ್ ದ ಟೈಟಲ್ ಆಫ್ ಅ ಸರ್ವೆಂಟ್ ಆಫ್ ಗಾಡ್ ವಿ ಕ್ಯಾನಾಟ್ ಟೇಕ್ ಗಾಡ್ ಫಾರ್ ಗ್ರಾಂಟ್ ದೇವರ ಸೇವಕರೆಂಬ ಶೀರ್ಷಿಕೆ ನಮಗಿರುವುದರಿಂದ ದೇವರನ್ನು ನಾವು ಹಗುರವಾಗಿ ತೆಗೆದುಕೊಳ್ಳುವಂತಿಲ್ಲ ಈಸ್ ಗಾಡ್ ಆಲ್ ಮೈಟ್ ಆತನು ಸರ್ವಶಕ್ತನಾದ ದೇವರು ಅಬವ್ ಆಲ್ ಎಲ್ಲರ ಮೇಲೆ ವಿ ಹ್ಯಾವ್ ಟು ಸಬ್ಮಿಟ್ ಅವರ್ಸೆಲ್ವ್ಸ್ ಮರ್ಸಿಫುಲ್ಲಿ ಆಸ್ಕಿಂಗ್ ಫಾರ್ ದ ಮರ್ಸಿ ಆಫ್ ಗಾಡ್ ದೇವರ ಕರುಣೆಗಾಗಿ ಕೇಳಿಕೊಂಡು ಆತನಿಗೆ ಅಧೀನರಾಗಬೇಕು ಸಬ್ಮಿಟ್ ಯುವರ್ ಲೈಫ್ ಟು ಹಿಮ್ ಈವನ್ ಯುವರ್ ಸ್ಟಡೀಸ್ ಯುವರ್ ಮಿನಿಸ್ಟ್ರಿ ಯುವರ್ ಫ್ಯಾಮಿಲಿ ಅಂಡ್ ಎವ್ರಿ ಪಾರ್ಟ್ ಆಫ್ ಯುವರ್ ಲೈಫ್ ನಿಮ್ಮ ವ್ಯಾಸಂಗ ನಿಮ್ಮ ಸೇವೆ ನಿಮ್ಮ ಕುಟುಂಬ ನಿಮ್ಮ ಜೀವಿತದ ಎಲ್ಲ ಕ್ಷೇತ್ರಗಳನ್ನು ಆತನಿಗೆ ಅಧೀನರಾಗಿ ಮಾಡಿ ದೆನ್ ಹಿ ವಿಲ್ ಟೇಕ್ ಕೇರ್ ಆಫ್ ಯು ಆಗ ಆತನು ನಿಮ್ಮನ್ನು ನೋಡಿಕೊಳ್ಳುವನು My friends, nana snehi, we are here to be equipped with all that we need to be the servant of God. devara sevakaraguvudakkagi navu enu siddikollabeko adanu honduvudakke navu illiddeve. And for this prophetic grace to operate, God expects in us certain things. ee pravadana krupeyu nammalli karya maduvudakkagi devaru kelavu karyagalannu nammalli nirikshisuttare. In Jeremiah 44:10 we read God says, to this day, they have not humbled themselves or shown reverence, nor have they followed my law and decrees that I set before you and your ancestors. ಈ ದಿನದವರೆಗೂ ಅವರು ತಗ್ಗಿಸಿಕೊಳ್ಳಲಿಲ್ಲ ಭಯಪಡಲಿಲ್ಲ ನಾನು ನಿಮ್ಮ ಮುಂದೆಯೂ ನಿಮ್ಮ ತಂದೆಗಳ ಮುಂದೆಯೂ ಇಟ್ಟ ನನ್ನ ನ್ಯಾಯ ಪ್ರಮಾಣದಲ್ಲಿಯೂ ನನ್ನ ನಿಯಮಗಳಲ್ಲಿಯೂ ನಡೆಯಲಿಲ್ಲ God expects humility. ದೇವರು ದೀನತೆಯನ್ನು ಎದುರು ನೋಡುತ್ತಾನೆ God expects reverence. ದೇವರು ಭಯವನ್ನು ಎದುರು ನೋಡುತ್ತಾನೆ God expects obedience. ದೇವರು ವಿಧೇಯತೆಯನ್ನು ನಿರೀಕ್ಷಿಸುತ್ತಾರೆ He treasures these qualities and those who listen to his voice and follow him. ಯಾರು ಆತನ ಸ್ವರ ಕೇಳಿ ಆತನನ್ನು ಹಿಂಬಾಲಿಸುತ್ತಾರೋ ಅವರಿಗಾಗಿ ಈ ಕಾರ್ಯಗಳನ್ನು ಇಡುತ್ತಾನೆ I just want to share about these three things. ಈ ಮೂರು ಕಾರ್ಯ ವಿಷಯಗಳಲ್ಲಿ ನಾನು ಹೇಳಲು ಬಯಸುತ್ತೇನೆ If you take humility ನೀವು ದೀನತೆಯನ್ನು ತೆಗೆದುಕೊಳ್ಳುವುದಾದರೆ Number 1 is humility before God. ಮೊದಲನೆಯದಾಗಿ ದೇವರ ಮುಂದೆ ದೀನತೆಯಿಂದ ಇರುವುದು And in humility before God ಮತ್ತು ದೇವರ ಮುಂದೆ ತಗ್ಗಿಸಿಕೊಳ್ಳುವಂತದ್ದು We read about it in James 4:6 to 10. ನಾವು ಇದನ್ನು ಯಾಕೋಬ 4:6 ರಿಂದ 10ನೇ ವಾಕ್ಯದವರೆಗೆ ಓದುತ್ತೇವೆ. It says God opposes the proud but gives grace to the humble. ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ ಎಂದು ಇಲ್ಲಿ ಹೇಳಲ್ಪಟ್ಟಿದೆ. Submit yourselves to God. ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ. Resist the devil and he'll flee away from you. ಸೈತಾನನನ್ನು ಎದುರಿಸಿರಿ, ಆಗ ಅವನು ಓಡಿ ಹೋಗುವನು. Draw near to God and he'll draw near to you. ದೇವರ ಸಮೀಪಕ್ಕೆ ಬನ್ನಿರಿ, ಆಗ ನಿಮ್ಮ ಸಮೀಪಕ್ಕೆ ಆತನು ಬರುವನು. Cleanse your hands you sinners and purify your hearts you double minded. ಪಾಪಿಗಳೇ ನಿಮ್ಮ ಕೈಗಳನ್ನು ಶುಚಿ ಮಾಡಿಕೊಳ್ಳಿರಿ, ಎರಡು ಮನಸ್ಸುಳ್ಳವರೇ ನಿಮ್ಮ ಹೃದಯವನ್ನು ನಿರ್ಮಲ ಮಾಡಿಕೊಳ್ಳಿರಿ. Be wretched and mourn and weep. ದುಃಖಿಸಿರಿ, ಗೋಳಾಡಿರಿ, ಕಣ್ಣೀರಿಡಿರಿ ಎಂದು ಹೇಳಲ್ಪಟ್ಟಿದೆ. Let your laughter be turned into mourning and your joy into gloom. ನಿಮ್ಮ ನಗೆಯು ದುಃಖಕ್ಕೂ ನಿಮ್ಮ ಸಂತೋಷವು ವ್ಯಥೆಗೂ ತಿರುಗಿಕೊಳ್ಳಲಿ. Yes, humble yourselves before God and he will exalt you. ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆಗಲಾತನು ನಿಮ್ಮನ್ನು ಮೇಲಕ್ಕೆತ್ತುವನು. Let us learn about this passage. ಈ ಭಾಗದ ಕುರಿತು ನಾವು ಕಲಿಯೋಣ. Firstly, ಮೊದಲನೆಯದಾಗಿ humility before God means submission. ದೇವರ ಮುಂದೆ ತಗ್ಗಿಸಿಕೊಳ್ಳುವುದೆಂದರೆ ಆತನಿಗೆ ಅಧೀನರಾಗುವುದು. And he says in that verse, submit yourself to God and resist the devil and he'll flee from you. ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ, ಆಗ ಅವನು ಬಿಟ್ಟು ಓಡಿ ಹೋಗುವನು ಎಂದು ಹೇಳಲ್ಪಟ್ಟಿದೆ. Draw near to God and he'll draw near to you. ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. My friends, it is ultimate that we submit our hearts to God in prayer every day. ನನ್ನ ಸ್ನೇಹಿತರೆ, ಪ್ರತಿದಿನ ಪ್ರಾರ್ಥನೆಯಲ್ಲಿ ದೇವರಿಗೆ ಒಳಗಾಗುವುದು ಬಹಳ ಮುಖ್ಯವಾಗಿದೆ. Without that nothing runs. ಅದು ಇಲ್ಲದೆ ಏನೂ ನಡೆಯುವುದಿಲ್ಲ. We cannot have a union with God. ದೇವರೊಂದಿಗೆ ನಾವು ಒಂದಾಗುವುದಿಲ್ಲ. Without receiving that word of God that day. ಆ ದಿನದಲ್ಲಿ ದೇವರ ವಾಕ್ಯ ಹೊಂದದೆ nothing will work. ಯಾವ ಕಾರ್ಯ ನಡೆಯುವುದಿಲ್ಲ. We cannot prosper. ನಾವು ಅಭಿವೃದ್ಧಿ ಹೊಂದುವುದಿಲ್ಲ. We cannot be in line with God. ನಾವು ದೇವರ ಚಿತ್ತಕ್ಕನುಗುಣವಾಗಿ ಇರುವುದಿಲ್ಲ. Submit your heart in prayer every day.
ಪ್ರಾರ್ಥನೆಯಲ್ಲಿ ಪ್ರತಿದಿನ ದೇವರಿಗೆ ಒಳಗಾಗಿರಿ. And the devil will not be able to touch you. ಸೈತಾನನು ನಿಮ್ಮನ್ನು ಮುಟ್ಟುವುದಕ್ಕೆ ಆಗುವುದಿಲ್ಲ. We read that there every day has trouble of its own. ಆ ದಿನದ ಚಿಂತೆ ಆ ದಿನಕ್ಕಾಗಿ ಇದೆ ಎಂದು ನಾವು ಓದುತ್ತೇವೆ. But we also read his mercies are new every morning. ಆದರೆ ಆತನ ಕರುಣೆ ಪ್ರತಿದಿನ ಹೊಸದಾಗಿದೆ ಎಂದು ಕೂಡ ಓದುತ್ತೇವೆ. Receive that mercy and be secure in it. ಆ ಕರುಣೆಯನ್ನು ಹೊಂದಿ ಅದರಲ್ಲಿ ಸುರಕ್ಷಿತವಾಗಿರಿ. It is mercy from God for us. ಅದು ದೇವರಿಂದ ಬರುವ ಕರುಣೆಯಾಗಿದೆ. So submit your life falling before him begging for that mercy from God. ಆತನಿಗೆ ಅಧೀನರಾಗಿದ್ದು ಆತನ ಕರುಣೆಗಾಗಿ ಆತನ ಮುಂದೆ ಬಿದ್ದು ಬೇಡಿಕೊಳ್ಳಿರಿ. Have mercy on me and remember me today, Lord. ಕರ್ತನೆ ಇಂದು ನನ್ನ ಮೇಲೆ ಕರುಣೆ ತೋರಿಸಿ ನನ್ನನ್ನು ನೆನಪು ಮಾಡಿ. I don't want to go out there to my troubles facing it all alone. ನನ್ನ ಕಷ್ಟಗಳನ್ನು ನಾನೊಬ್ಬನೇ ಎದುರಿಸುವುದಕ್ಕಾಗಿ ನಾನು ಹೋಗುವುದಿಲ್ಲ. Strengthen me, Lord, and please be with me. ನನಗೆ ಆಲಿಸಿ ದಯವಿಟ್ಟು ದೇವರೇ ನನ್ನ ಜೊತೆಗಿರು. Just because we have the title of a servant of God, we cannot take God for granted. ದೇವರ ಸೇವಕರೆಂಬ ಶೀರ್ಷಿಕೆ ನಮಗಿರುವುದರಿಂದ ದೇವರನ್ನು ನಾವು ಹಗುರವಾಗಿ ತೆಗೆದುಕೊಳ್ಳುವಂತಿಲ್ಲ. Is God Almighty. ಆತನು ಸರ್ವಶಕ್ತನಾದ ದೇವರು. Above all. ಎಲ್ಲರ ಮೇಲೆ. We have to submit ourselves mercifully, asking for the mercy of God. ದೇವರ ಕರುಣೆಗಾಗಿ ಕೇಳಿಕೊಂಡು ಆತನಿಗೆ ಅಧೀನರಾಗಬೇಕು. Thank God that he has chosen us. ಆತನು ನಮ್ಮನ್ನು ಆರಿಸಿಕೊಂಡಿದ್ದಕ್ಕಾಗಿ ವಂದಿಸಿರಿ. Chosen to be with us. ನಮ್ಮೊಂದಿಗೆ ಇರುವುದಕ್ಕಾಗಿ ಆರಿಸಿಕೊಂಡಿದ್ದಾನೆ. He says I will be faithful to go with you wherever you go. ನೀವು ಎಲ್ಲೇ ಹೋದರೂ ನಾನು ನಿಮ್ಮೊಂದಿಗೆ ಬರುವುದಕ್ಕಾಗಿ ನಂಬಿಗಸ್ತನಾಗಿದ್ದೇನೆ. ಯು ವಿಲ್ ರಿಸೀವ್ ಹಿಸ್ ಮರ್ಸಿ. ನೀವು ಹೊಂದಿಕೊಳ್ಳುವಿರಿ ಸ್ನೇಹಿತರೆ. ಡೋಂಟ್ ಗೋ ಅಹೆಡ್ ಆಫ್ ಹಿಮ್ ಎನಿ ಟೈಮ್. ಯಾವುದೇ ಸಮಯದಲ್ಲಿ ಆತನ ಮುಂದೆ ಹೋಗಬೇಡಿರಿ. ವೆನ್ ಗಾಡ್ ಗೇವ್ ಮೈ ಗ್ರ್ಯಾಂಡ್ ಫಾದರ್ ದ ಕಾಲಿಂಗ್ ಫಾರ್ ಅ ಫುಲ್ ಟೈಮ್ ಮಿನಿಸ್ಟ್ರಿ. ಪೂರ್ಣಾವಧಿ ಸೇವೆಗಾಗಿ ನನ್ನ ಅಜ್ಜನಿಗೆ ದೇವರು ಕರೆದ ಸಮಯದಲ್ಲಿ. ಬಿಫೋರ್ ಹಿ ಅಕ್ಸೆಪ್ಟೆಡ್. ಅವರು ಸ್ವೀಕರಿಸುವುದಕ್ಕಿಂತ ಮುಂಚೆ. ಮೈ ಗ್ರ್ಯಾಂಡ್ ಫಾದರ್ ಆಸ್ಕ್ಡ್ ಹಿಮ್ ಲಾರ್ಡ್ ಒನ್ ಥಿಂಗ್ ಐ ವಾಂಟ್ ಯು ಟು ಪ್ರಾಮಿಸ್. ಕರ್ತನೆ ಒಂದು ವಿಷಯ ನೀನು ವಾಗ್ದಾನ ಮಾಡಬೇಕೆಂದು ಕೇಳುತ್ತೇನೆ. ಎನಿ ವೇರ್ ಐ ಗೋ ಲಾರ್ಡ್ ಐ ಶುಡ್ ನಾಟ್ ಗೋ ವಿದೌಟ್ ಯು. ಕರ್ತನೆ ನಾನು ಎಲ್ಲೇ ಹೋದರೂ ನೀನಿಲ್ಲದೆ ನಾನು ಹೋಗಬಾರದು. ಪ್ರಾಮಿಸ್ ಮೀ ಯು ವಿಲ್ ಕಮ್ ವಿತ್ ಮೀ. ನನ್ನೊಂದಿಗೆ ಬರುತ್ತೀ ಎಂದು ನೀನು ವಾಗ್ದಾನ ಮಾಡು. ಅಂಡ್ ದ ಲಾರ್ಡ್ ಪ್ರಾಮಿಸ್. ಮತ್ತು ಕರ್ತನು ವಾಗ್ದಾನ ಮಾಡಿದನು. ಅಂಡ್ ಮೈ ಗ್ರ್ಯಾಂಡ್ ಫಾದರ್ ಸೆಡ್ ಓಕೆ ಲಾರ್ಡ್ ಐ ವಿಲ್ ಗೋ ಐ ವಿಲ್ ಸರ್ವ್ ಯು. ನನ್ನ ಅಜ್ಜ ಹೇಳಿದರು ಇಗೋ ಕರ್ತನೆ ನಿನ್ನ ಸೇವೆ ಮಾಡುವೆನು. ಅಂಡ್ ದ ಲಾರ್ಡ್ ವಾಸ್ ವಿತ್ ಹಿಮ್ ಟಿಲ್ ಹಿಸ್ ಎಂಡ್. ಅವರ ಕೊನೆಯವರೆಗೂ ದೇವರು ಅವರ ಜೊತೆಗಿದ್ದರು. ಈವನ್ ನೌ. ಈಗಲೂ ಕೂಡ. ಸಬ್ಮಿಟ್ ಯುವರ್ ಲೈಫ್ ಟು ಹಿಮ್. Even your studies, your ministry, your family, and every part of your life. Nimma vyasanga, nimma seve, nimma kutumba, nimma jeevithada ella kshetragalannu aathanige adhinaragi maadi. Then he will take care of you. Aaga aathanu nimmannu nodikolluvanu. Otherwise you will have to fight and carry those burdens on yourself. Illavadare ee bhoomiyalli aa ella baragalannu neeve hottukondu hoguviri. And secondly, eradnedagi, humility before God means repentance. ದೇವರ ಮುಂದೆ ತಗ್ಗಿಸಿಕೊಳ್ಳುವುದೆಂದರೆ ಅದು ಪಶ್ಚಾತ್ತಾಪ. ಕ್ಲೆನ್ಸ್ ಯುವರ್ ಹ್ಯಾಂಡ್ಸ್ ಯು ಸಿನರ್ಸ್ ಅಂಡ್ ಪ್ಯೂರಿಫೈ ಯುವರ್ ಹಾರ್ಟ್ಸ್ ಯು ಡಬಲ್ ಮೈಂಡೆಡ್. ಪಾಪಿಗಳೇ ನಿಮ್ಮ ಕೈಗಳನ್ನು ಶುಚಿ ಮಾಡಿಕೊಳ್ಳಿರಿ. ಎರಡು ಮನಸ್ಸುಳ್ಳವರೇ ನಿಮ್ಮ ಹೃದಯ ನಿರ್ಮಲ ಮಾಡಿಕೊಳ್ಳಿರಿ. ಬಿ ರೆಚ್ಚೆಡ್ ಅಂಡ್ ಮೋರ್ನ್ ಅಂಡ್ ವೀಪ್. ದುಃಖಿಸಿರಿ, ಗೋಳಾಡಿರಿ, ಕಣ್ಣೀರಿಡಿರಿ. ಲೆಟ್ ಯುವರ್ ಲಾಫ್ಟರ್ ಬಿ ಟರ್ನ್ ಇಂಟು ಮೋರ್ನಿಂಗ್. ನಿಮ್ಮ ನಗೆಯು ದುಃಖಕ್ಕೆ ತಿರುಗಿಕೊಳ್ಳಲಿ. Why does the Bible say this? ಯಾಕೆ ಸತ್ಯವೇದ ಇದನ್ನು ಹೇಳುತ್ತದೆ? Cry for forgiveness every day. ಪ್ರತಿದಿನ ಕ್ಷಮೆಗಾಗಿ ದೇವರಿಗೆ ಕೂಗಿಕೊಳ್ಳಿರಿ. Cry before the Lord. ಕರ್ತನ ಮುಂದೆ ಕಣ್ಣೀರಿಡಿರಿ. To set you right before God. ದೇವರ ಮುಂದೆ ಆತನು ಸರಿಯಾಗಿ ನಿಮ್ಮನ್ನು ಮಾಡುತ್ತಾನೆ. Don't take it for granted. ಅದು ಬಹಳ ಹಗುರವಾಗಿ ತೆಗೆದುಕೊಳ್ಳಬೇಡಿ. Make sure we receive his forgiveness and union with God every day. ಆತನೊಂದಿಗೆ ಒಂದಾಗುವಿಕೆ ಮತ್ತು ಕ್ಷಮೆ ನಾವು ಹೊಂದಿಕೊಳ್ಳುವುದು ಪ್ರತಿದಿನ ನಾವು ನೋಡಿಕೊಳ್ಳಬೇಕು. Because we have to reflect God wherever we go. ಯಾಕೆಂದರೆ ನಾವು ಎಲ್ಲೇ ಹೋದರೂ ದೇವರನ್ನು ನಾವು ಪ್ರತಿನಿಧಿಸಬೇಕು. Reflect God in the house. ಮನೆಯಲ್ಲಿ ದೇವರನ್ನು ನಾವು ಪ್ರತಿನಿಧಿಸಬೇಕು. Reflect God to the watchman of the facility. ಅಲ್ಲಿರುವ ಕಾವಲುಗಾರನಿಗೂ ದೇವರನ್ನೇ ನಾವು ಪ್ರತಿನಿಧಿಸಬೇಕು. Reflect God before king. ಮತ್ತು ರಾಜರ ಮುಂದೆ ನಾವು ದೇವರನ್ನು ಪ್ರತಿನಿಧಿಸಬೇಕು. God needs to be with us. ದೇವರು ನಮ್ಮೊಂದಿಗೆ ಇರಬೇಕು. So cry for forgiveness. ಅದಕ್ಕಾಗಿ ಕ್ಷಮೆಗಾಗಿ ಕೂಗಿಕೊಳ್ಳಿರಿ. And let's set our heart right. ನಮ್ಮ ಹೃದಯ ಆತನ ಮುಂದೆ ಸರಿಯಾಗಿ ಮಾಡಿಕೊಳ್ಳಿರಿ. When we come before we come to pray for the people. ಜನರಿಗೋಸ್ಕರ ನಾವು ಪ್ರಾರ್ಥಿಸುವುದಕ್ಕೆ ಬರುವಾಗ let us set ourselves right first. ನಮ್ಮನ್ನಾವೇ ಸರಿಯಾಗಿ ದೇವರ ಮುಂದೆ ಮಾಡಿಕೊಳ್ಳಬೇಕು. And as per 2nd Chronicles 7:14. ಎರಡನೇ ಪೂರ್ವಕಾಲ ವೃತ್ತಾಂತ 7:14 ಪ್ರಕಾರ it says if my people humble themselves and turn away from their wicked way.
ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮ ಕೆಟ್ಟ ನಡತೆಯಿಂದ ತಿರುಗಿಕೊಂಡರೆ I'll heal the land. ನಾನು ಅವರ ದೇಶವನ್ನು ಸ್ವಸ್ಥ ಮಾಡುವೆನು. Hear their prayer and heal the land. ಅವರ ಪ್ರಾರ್ಥನೆಯನ್ನು ಕೇಳಿ ಅವರ ದೇಶದಲ್ಲಿ ಆರೋಗ್ಯವನ್ನು ಉಂಟು. Our forgiveness has the power to heal the land. ದೇಶವನ್ನು ಸ್ವಸ್ಥ ಮಾಡುವುದಕ್ಕೆ ನಮ್ಮ ಕ್ಷಮೆಗೆ ಆ ಸಾಮರ್ಥ್ಯ ಇದೆ. It is great. ಇದು ಬಹಳ ಉನ್ನತ. Receiving forgiveness to be a blessing to so many. ಅನೇಕ ಜನರಿಗೆ ಆಶೀರ್ವಾದವಾಗಿರುವುದಕ್ಕಾಗಿ ನಾವು ಕ್ಷಮೆಯನ್ನು ಸ್ವೀಕರಿಸುವನು. Thirdly, humility before God is not having pride and ego before God. ಮೂರನೇದಾಗಿ ದೇವರ ಮುಂದೆ ತಗ್ಗಿಸಿಕೊಳ್ಳುವುದೆಂದರೆ ನಾವು ಅಹಂಕಾರದಿಂದ ವರ್ತಿಸಬಾರದು. In Luke 18:9-14 we see a story. ಲೂಕ 18:9-14 ಒಂದು ಕಥೆಯನ್ನು ನೋಡುತ್ತೇವೆ. The Pharisee stood by himself and prayed. ಫರಿಸಾಯನು ಸ್ವತಃ ಹೀಗೆ ಹೇಳಿ ಪ್ರಾರ್ಥಿಸಿದನು. God, I'm thank you because I'm not like the others. ದೇವರೇ, ಮಿಕ್ಕಾದವರಂತೆ ನಾನಲ್ಲ, ಅದಕ್ಕಾಗಿ ಸ್ತೋತ್ರ ಮಾಡುತ್ತೇನೆ. Not like these robbers, these evil doers, these adulterers. ಸುಲುಕೊಳ್ಳುವವರು, ಅನೀತಿವಂತರು, ವ್ಯಭಿಚಾರಿಗಳ ಹಾಗೆ ನಾನು ಅಲ್ಲ. Or even like this tax collector next to me. ಅಥವಾ ನನ್ನ ಪಕ್ಕದಲ್ಲಿರುವ ಈ ಸುಂಕದವನಂತೆ ಕೂಡ ಇಲ್ಲ. I fast twice a week. ವಾರದಲ್ಲಿ ಎರಡು ಸಾರಿ ನಾನು ಪ್ರಾರ್ಥಿಸುತ್ತೇನೆ. Lord, I am truthful. I give a tenth of all that I get. ಕರ್ತನೇ, ನಾನು ಸತ್ಯದಲ್ಲಿ ನನಗಿರುವುದು ಎಲ್ಲವುಗಳಲ್ಲಿ ನಾನು ದಶಮಾಂಶ ಕೊಡುತ್ತೇನೆ. And so I'm qualified to receive your blessing. ನಿನ್ನ ಆಶೀರ್ವಾದ ಹೊಂದುವುದಕ್ಕಾಗಿ ನಾನು ಅರ್ಹಗೊಂಡಿದ್ದೇನೆ ಸ್ತೋತ್ರ. I've earned the right to receive your blessing. ನಿನ್ನ ಆಶೀರ್ವಾದ ಹೊಂದುವುದಕ್ಕಾಗಿ ನಾನು ಹಕ್ಕನ್ನು ಪಡೆದುಕೊಂಡಿದ್ದೇನೆ. No, my friends. ಇಲ್ಲ ನನ್ನ ಸ್ನೇಹಿತರೇ. God hears such prayers. ಅಂತ ಪ್ರಾರ್ಥನೆಗಳನ್ನು ದೇವರು ಕೇಳುವರು. Lifting ourselves to be equal in righteousness before God. ದೇವರ ಮುಂದೆ ನೀತಿವಂತರಾಗಿ ನಮ್ಮನ್ನು ನಾವು ಮೇಲೆತ್ತಿಕೊಳ್ಳುವುದು. Saying because of our righteous acts, God, you must bless me. ನನ್ನ ನೀತಿಯ ಕಾರ್ಯಗಳ ನಿಮಿತ್ತ ಕರ್ತನೇ, ಆ ಕಾರಣದಿಂದ ನನ್ನನ್ನು ಆಶೀರ್ವದಿಸು. 1 Samuel 2:2 says there is no one holy like the Lord. ಮೊದಲನೇ ಸಾಮುವೇಲ 2:2 ಹೇಳಲ್ಪಟ್ಟಿದೆ, ಕರ್ತನ ಹಾಗೆ ಯಾರೂ ಪವಿತ್ರರಿಲ್ಲ. We can never earn his blessing. ಆತನ ಆಶೀರ್ವಾದಗಳು ನಾವು ಗಳಿಸುವುದಕ್ಕೆ ಸಾಧ್ಯವಿಲ್ಲ. It is only by grace God blesses us. ಕೃಪೆಯ ಮೂಲಕ ಮಾತ್ರ ದೇವರು ನಮ್ಮನ್ನು ಆಶೀರ್ವದಿಸುತ್ತಾರೆ. The mercy of God. ದೇವರ ಕರುಣೆ. Let us always humble ourselves before God. ಯಾವಾಗಲೂ ದೇವರ ಮುಂದೆ ನಮ್ಮನ್ನು ನಾವೇ ತಗ್ಗಿಸಿಕೊಳ್ಳೋಣ. And beware of the blessings itself that God gives you. ದೇವರು ಕೊಡುವ ಆಶೀರ್ವಾದಗಳ ಕುರಿತಾಗಿ ಬಹಳ ಎಚ್ಚರವಾಗಿರಬೇಕು. The increase God gives you. ದೇವರು ಕೊಡುವ ಹೆಚ್ಚಿಸುವಿಕೆಯ ಕುರಿತು. When our human mind once it receives such a great increase, it cannot handle it. ಅಂತಹ ದೊಡ್ಡ ಹೆಚ್ಚಿಸುವಿಕೆ ದೇವರು ಕೊಡುವಾಗ ನಮ್ಮ ಮನುಷ್ಯನ ಮನಸ್ಸು ಅದು ನಿಯಂತ್ರಿಸುವುದಕ್ಕೆ ಆಗುವುದಿಲ್ಲ. Suddenly we think we are the greatest person. ತಕ್ಷಣವಾಗಿ ನಾವು ಬಹಳ ದೊಡ್ಡ ವ್ಯಕ್ತಿ ಎಂದು ಭಾವಿಸಿಕೊಳ್ಳುತ್ತೇವೆ. And we think everyone has to respect us. ಎಲ್ಲರೂ ನಮಗೆ ಗೌರವಿಸಬೇಕು ಎಂದು ಎದುರು ನೋಡುತ್ತೇವೆ. That's why the Tower of Babel fell. ಅದಕ್ಕಾಗಿಯೇ ಬಾಬೈಲಿನ ಗೋಪುರ ಬಿದ್ದು ಹೋಯಿತು. They were trying to reach God. ಅವರು ದೇವರನ್ನು ಮುಟ್ಟುವುದಕ್ಕಾಗಿ ಪ್ರಯತ್ನಿಸಿದರು. That's why Lucifer fell. ಅದಕ್ಕಾಗಿಯೇ ಲೂಸಿಫರ್ ಅನ್ನು ಬಿದ್ದು ಹೋದನು. He thought the wisdom and the beauty that God gave made him equal to God. ದೇವರು ಕೊಟ್ಟಂತ ಜ್ಞಾನ ಮತ್ತು ಸುಂದರತೆ ಅದು ದೇವರಿಗೆ ಸಮನಾಗಿ ಮಾಡಿತು ಎಂದು ಹೇಳಿದನು. That's why Adam and Eve fell. ಅದಕ್ಕಾಗಿ ಆದಂ ಹವಳು ಬಿದ್ದು ಹೋದರು. They thought the fruit would make them like God. ಆ ಹಣ್ಣು ದೇವರ ಹಾಗೆ ಮಾಡುವುದು ಎಂದು ಅವರು ಅಂದುಕೊಂಡರು. Beware of these increases and blessings itself. ನಮ್ಮಲ್ಲಿ ಇರುವ ಆಶೀರ್ವಾದಗಳು ಹೆಚ್ಚಿಸುವಿಕೆಯ ಕುರಿತಾಗಿ ಬಹಳ ಎಚ್ಚರವಾಗಿರೋಣ. Only thank God, the giver of these blessings, and look up to him. ಈ ಆಶೀರ್ವಾದಗಳನ್ನು ಕೊಡುವವನಿಗೆ ಮಾತ್ರ ಸ್ತೋತ್ರವನ್ನು ಸಲ್ಲಿಸಿ ಆತನನ್ನೇ ನಾವು ನೋಡಬೇಕು. Not on the blessing. ಆಶೀರ್ವಾದಗಳನ್ನಲ್ಲ. Not on the increase. ಆ ಹೆಚ್ಚಿಸುವಿಕೆಯ ಮೇಲಲ್ಲ. That will fill you with humanness. ಅದು ನಿಮ್ಮನ್ನು ಮಾನುಷ್ಯತೆಯಿಂದ ತುಂಬುತ್ತದೆ. Yes, my friends. ಹೌದು ನನ್ನ ಸ್ನೇಹಿತರೆ. Don't keep your eyes on the blessing. ನಿಮ್ಮ ಕಣ್ಣುಗಳು ಆಶೀರ್ವಾದಗಳ ಮೇಲೆ ಇಡಬೇಡಿರಿ. Always be thankful to the giver of your blessing. ಆಶೀರ್ವಾದ ಕೊಡುವವನಿಗೋಸ್ಕರ ಯಾವಾಗಲೂ ಕೃತಜ್ಞತೆ ಉಳ್ಳವರಾಗಿರಿ. And you will never fall. ಆಗ ನೀವು ಎಂದು ಬೀಳುವುದಿಲ್ಲ. You will be increased to be a blessing to many people. ಅನೇಕ ಜನರಿಗೆ ನೀವು ಆಶೀರ್ವಾದವಾಗಿ ಈ ಲೋಕದಲ್ಲಿ ಇರುವಿರಿ. Amen. Amen. Fourthly, ನಾಲ್ಕನೇದಾಗಿ, humility before God means having complete trust and belief in him. ದೇವರ ಮುಂದೆ ದೀನತೆ ಎಂದರೆ ಸಂಪೂರ್ಣವಾಗಿ ಆತನಲ್ಲಿಯೇ ಭರವಸವಿಡುವುದು. Humble yourselves before the Lord and he will exalt you.
ಕರ್ತನ ಮುಂದೆ ತಗ್ಗಿಸಿಕೊಳ್ಳಿರಿ, ಆಗ ಆತನು ನಿಮ್ಮನ್ನು ಮೇಲೆ ಕೆತ್ತುವನು. ಈವನ್ ಇನ್ ದ ವರ್ಸ್ಟ್ ಸರ್ಕಮ್‌ಸ್ಟಾನ್ಸಸ್, ಬಹಳ ಕೆಟ್ಟ ಪರಿಸ್ಥಿತಿಗಳಲ್ಲಿಯೂ, ಕ್ಷೀಣ ಪರಿಸ್ಥಿತಿಗಳಲ್ಲಿಯೂ, ದಟ್ ಇಸ್ ದ ಟಫೆಸ್ಟ್ ಥಿಂಗ್ ಟು ಡೂ, ಇಂದು ಅದುವೇ ಕಠಿಣ ವಿಷಯವಾಗಿದೆ. ದಟ್ ಇಸ್ ದ ಚಾಲೆಂಜ್ ದಟ್ ಕಮ್ಸ್ ಟು ಅಸ್, ದೋಸ್ ಹೂ ಸೇ ಐ ಹ್ಯಾವ್ ದ ನೇಮ್ ಆಫ್ ದ ಲಾರ್ಡ್ ಅಪಾನ್ ಮೀ, ನನ್ನ ಮೇಲೆ ಕರ್ತನ ನಾಮವಿದೆ ಎಂದು ಹೇಳಿಕೊಳ್ಳುವರೆಲ್ಲರಿಗೆ ಅದು ಒಂದು ಸವಾಲಾಗಿದೆ. ಯು ವಿಲ್ ಬಿ ಟೆಸ್ಟೆಡ್ ಫಾರ್ ಯುವರ್ ಫೇತ್, ನಿಮ್ಮ ನಂಬಿಕೆಗಾಗಿ ನೀವು ಪರೀಕ್ಷೆಗೊಳಗಾಗುತ್ತೀರಿ. ಯು ವಿಲ್ ಬಿ ಚಾಲೆಂಜ್ಡ್ ಬೈ ದ ಡೆವಿಲ್, ಸೈತಾನನಿಂದ ನೀವು ಸವಾಲಿಗೆ ಒಳಗಾಗುವಿರಿ. ಯು ವಿಲ್ ಬಿ ಸೀನ್ ಬೈ ದ ಲಾರ್ಡ್ ಆನ್ ವಾಟ್ ಯು ಡೂ ಇನ್ ರೆಸ್ಪಾನ್ಸ್ ಟು ದೀಸ್ ಟಫ್ ಸರ್ಕಮ್‌ಸ್ಟಾನ್ಸ್, ಇಂತಹ ಕಠಿಣ ಪರಿಸ್ಥಿತಿಗಳಲ್ಲಿ ನೀವು ಹೇಗೆ ಪ್ರತಿಕ್ರಿಯೆ ಮಾಡುವಿರಿ ಎಂದು ಕರ್ತನು ನಿಮ್ಮ ಕುರಿತಾಗಿ ನೋಡುವನು. ಜೋಬ್ ಹ್ಯಾಸ್ ಹ್ಯಾಡ್ ದ ಟಫೆಸ್ಟ್ ಚಾಲೆಂಜ್, ಯೋಬನಿಗೆ ಬಹಳ ಕಠಿಣ ಸಮಯವು ಬಂದಿತು. ಇನ್ ಒನ್ ಮೊಮೆಂಟ್ ಹಿ ಲಾಸ್ಟ್ ಆಲ್ ಹಿಸ್ ಪೊಸೆಷನ್, ಒಂದೇ ಕ್ಷಣದಲ್ಲಿ ತನ್ನ ಎಲ್ಲ ಆಸ್ತಿಯನ್ನು ಅವನು ಕಳೆದುಕೊಂಡನು. ಇನ್ ಒನ್ ಮೊಮೆಂಟ್ ಹಿ ಲಾಸ್ಟ್ ಆಲ್ ಹಿಸ್ ಚಿಲ್ಡ್ರನ್, ಇನ್ನೊಂದು ಕ್ಷಣದಲ್ಲಿ ತನ್ನ ಮಕ್ಕಳನ್ನೆಲ್ಲ ಕಳೆದುಕೊಂಡನು. ಲಾಸ್ಟ್ ದ ಹೆಲ್ತ್ ಇನ್ ಹಿಸ್ ಬಾಡಿ, ಶರೀರದಲ್ಲಿ ಆರೋಗ್ಯವನ್ನು ಕಳೆದುಕೊಂಡನು. ಹಿ ಸ್ಯಾಟ್ ದೇರ್ ವಿತ್ ನಥಿಂಗ್, ಏನು ಇಲ್ಲದೆ ಅಲ್ಲಿ ಕುಳಿತುಕೊಂಡನು. ಇಮ್ಯಾಜಿನ್ ಬೀಯಿಂಗ್ ಪ್ಲೇಸ್ಡ್ ಇನ್ ಎ ಪೊಸಿಷನ್ ಲೈಕ್ ದಿಸ್, ಇಂತಹ ಪರಿಸ್ಥಿತಿಯಲ್ಲಿ ಇರುವುದು ಒಂದು ಸಾರಿ ಊಹೆ ಮಾಡಿಕೊಳ್ಳಿರಿ. ಜೋಬ್ ವಾಸ್ ಟೆಸ್ಟೆಡ್ ಇನ್ ದಿ ಮಿಡ್ಸ್ಟ್ ಆಫ್ ಲಾಸಸ್, ಕೊರತೆಯಲ್ಲಿಯೂ ಯೋಬನು ನಂಬಿಕೆಯನ್ನು ಇಟ್ಟನು. ಬಟ್ ಇನ್ ದಿ ಮಿಡ್ಸ್ಟ್ ಆಫ್ ದಿಸ್, ಆದರೆ ಇದರ ಮಧ್ಯದಲ್ಲಿ ಜೋಬ್ ಸೇಡ್, ಯೋಬನು ಹೇಳಿದನು. ಜೋಬ್ 9:14-20 ವಿ ರೀ, ಯೋಬ 9:14-20 ಓದುತ್ತೇವೆ. ಆಫ್ ಜಸ್ಟಿಸ್ ಹೂ ಕ್ಯಾನ್ ಸಮನ್ ಅಂಡ್ ಚಾಲೆಂಜ್ ಗಾಡ್, ದೋ ಐ ಆಮ್ ಇನ್ನೋಸೆಂಟ್ my mouth would denounce me as guilty. ನ್ಯಾಯದ ವಿಷಯದಲ್ಲಿ ಆತನಿಗೆ ಉತ್ತರ ಕೊಡುವುದಕ್ಕೆ ಯಾರಿಂದ ಸಾಧ್ಯ? ನಾನು ನೀತಿವಂತನಾಗಿದ್ದರೂ ಕೂಡ ನನ್ನ ಬಾಯಿ ನನ್ನನ್ನು ಖಂಡಿಸುತ್ತದೆ ಎಂದು ಹೇಳುತ್ತಾನೆ. I still cannot challenge. ಆದರೂ ಕೂಡ ಆತನಿಗೆ ನಾನು ಸವಾಲನ್ನು ಹಾಕುವುದಕ್ಕೆ ಆಗುವುದಿಲ್ಲ. Though I think I may be innocent. ನಾನು ನೀತಿವಂತನಾಗಿದ್ದೇನೆ ಎಂದು ನಾನು ಅಂದುಕೊಂಡರೂ I still cannot question him. ದೇವರಿಗೆ ನಾನು ಪ್ರಶ್ನೆ ಮಾಡುವುದಕ್ಕೆ ನನ್ನಿಂದ ಆಗುವುದಿಲ್ಲ. ಜೋಬ್ 44:5. ಯೋಬ 44:5 ವಾಕ್ಯದಲ್ಲಿ ಐ ಆಮ್ ಅನ್ವರ್ದಿ ಲಾರ್ಡ್ ಹೌ ಕ್ಯಾನ್ ಐ ರಿಪ್ಲೈ ಟು ಯು, ನಾನು ನೀಚನಾಗಿದ್ದೇನೆ ಕರ್ತನೆ, ನಾನು ಏನು ಪ್ರತ್ಯುತ್ತರ ಕೊಡಲಿ. ಐ ಪುಟ್ ಮೈ ಹ್ಯಾಂಡ್ ಓವರ್ ಮೈ ಮೌತ್, ನನ್ನ ಬಾಯಿಯ ಮೇಲೆ ನನ್ನ ಕೈಯನ್ನು ಇಟ್ಟುಕೊಂಡಿದ್ದೇನೆ. ದೇರ್ ವಾಸ್ ಅ ಮ್ಯಾನ್ ಹೂ ಲವ್ಡ್ ದ ಲಾರ್ಡ್ ಅಂಡ್ ಫಾಲೋಡ್ ಹಿಮ್, ದೇವರನ್ನು ಪ್ರೀತಿಸಿ ಆತನನ್ನು ಹಿಂಬಾಲಿಸುವ ಒಬ್ಬ ವ್ಯಕ್ತಿ ಇದ್ದನು. ಬಟ್ ಸಡನ್ಲಿ ಹಿ ಲಾಸ್ಟ್ ಹಿಸ್ ಸನ್ ಟು ಸೂಸೈಡ್, ತಕ್ಷಣವಾಗಿ ತನ್ನ ಮಗನು ಆತ್ಮಹತ್ಯೆಯಲ್ಲಿ ಅವರು ಕಳೆದುಕೊಂಡರು. ಅಂಡ್ ವಿ ಇಮಿಡಿಯೇಟ್ಲಿ ರಶ್ ಟು ಕನ್ಸೋಲ್ ಹಿಮ್, ಮತ್ತು ನಾವು ತಕ್ಷಣವಾಗಿ ಸಂತೈಸುವುದಕ್ಕಾಗಿ ಹೋದೆವು. ವಿ ಥಾಟ್ ಹಿ ವಿಲ್ ಬಿ ಕಂಪ್ಲೀಟ್ಲಿ ಬ್ರೋಕನ್ ಇನ್ ಗ್ರೀಫ್ ಅಂಡ್ ವಿಲ್ ಹ್ಯಾವ್ ಟು ಕಂಫರ್ಟ್ ಹಿಮ್, ಸಂಪೂರ್ಣವಾಗಿ ದುಃಖದಲ್ಲಿ ಮುಳುಗಿರುತ್ತಾರೆ ಎಂದು ಅವರಿಗೆ ಸಂತೈಸುವುದಕ್ಕಾಗಿ ನಾವು ಹೋದೆವು. ಬಟ್ ವೆನ್ ಹಿ ವೆಂಟ್ ಟು ಹಿಮ್, ಯು ನೋ ವಾಟ್ ಹಿ ಸೇಡ್, ನಾವು ಅಲ್ಲಿಗೆ ಹೋದಾಗ ಅವರು ಏನು ಹೇಳಿದರು ಗೊತ್ತಾ? ಬ್ರದರ್, ಸಹೋದರ, ಐ ನೋ ದಟ್ ದಿಸ್ ಗ್ರೇಟ್ ಲಾಸ್ ಹಸ್ ಹ್ಯಾಪನ್ಡ್, ಹೌದು ಈ ದೊಡ್ಡ ನಷ್ಟ ನನಗೆ ಉಂಟಾಗಿದೆ. ಬಟ್ ವಾಟ್ ಕ್ಯಾನ್ ಐ ಆಸ್ಕ್ ಹಿಮ್, ಆದರೆ ಏನನ್ನು ನಾನು ಕೇಳಲಿ? ವಾಟ್ ಕ್ಯಾನ್ ಐ ಕಂಪ್ಲೇನ್ ಟು ಹಿಮ್, ಯಾವ ಆರೋಪ ನಾನು ಆತನ ಮೇಲೆ ಮಾಡಲಿ? ದ ಲಾರ್ಡ್ ಇಸ್ ಎವ್ರಿಥಿಂಗ್ ಟು ಮೀ, ಕರ್ತನೇ ನನಗೆ ಎಲ್ಲವೂ ಆಗಿದ್ದಾರೆ. ಐ ಶುಡ್ ಓನ್ಲಿ ಕೀಪ್ ಕ್ವೈಟ್ ಅಂಡ್ ಫಾಲೋ ಹಿಮ್ ಅಂಡ್ ಸ್ಟಿಲ್ ಸರ್ವ್ ದ ಲಾರ್ಡ್, ನಾನು ಸುಮ್ಮನೆ ಇದ್ದು ಆತನನ್ನು ಹಿಂಬಾಲಿಸಿ ಇನ್ನೂ ಆತನ ಸೇವೆ ಮಾಡಬೇಕು. ದ ಲಾರ್ಡ್ ವಿಲ್ ಟೇಕ್ ಕೇರ್ ಆಫ್ ಅಸ್ ಬ್ರದರ್, ಸಹೋದರ, ಕರ್ತನು ನಮ್ಮನ್ನು ನೋಡಿಕೊಳ್ಳುವನು. ಇನ್ಸ್ಟೆಡ್ ಆಫ್ ಅಸ್ ಕಂಫರ್ಟಿಂಗ್ ಹಿಮ್, ನಾವು ಅವರನ್ನು ಸಂತೈಸುವ ಬದಲು. ಹಿ ವಾಸ್ ಎ ಟೆಸ್ಟಿಮನಿ ಟು ಅಸ್ ದಟ್ ಡೇ, ಆ ದಿವಸ ಅವರು ನಮಗೋಸ್ಕರ ಸಾಕ್ಷಿಯಾದರು. ವಿ ಮಾರ್ವೆಲ್ ದಟ್ ಇಸ್ ಫೇತ್ ದಟ್ ದ ವರ್ಸ್ಟ್ ಸರ್ಕಮ್‌ಸ್ಟಾನ್ಸ್, ಕ್ಷೀಣ ಪರಿಸ್ಥಿತಿಗಳಲ್ಲಿಯೂ ಆ ನಂಬಿಕೆಯ ನೋಡಿ ಆಶ್ಚರ್ಯವಾಯಿತು. ನಥಿಂಗ್ ಕ್ಯಾನ್ ಶೇಕ್ ಅ ಮ್ಯಾನ್ ಹೂ ಹ್ಯಾಸ್ ಹಿಸ್ ಫೇತ್ ಇನ್ ದ ಲಾರ್ಡ್, ಕರ್ತನಲ್ಲಿ ಯಾವನಿಗೆ ನಂಬಿಕೆ ಇದೆಯೋ ಅವನು ಯಾವುದರಿಂದ ಕದಲುವುದಿಲ್ಲ. ವಾಟ್ ಗಾಡ್ ಡಸ್ ಥ್ರೂ ಯು ಇಸ್ ಗ್ರೇಟ್ ಅಂಡ್ ದಟ್ಸ್ ವೈ ಹಿ ಬ್ರಿಂಗ್ಸ್ ಪೀಪಲ್ ಟು ಯು, ನಿಮ್ಮೊಳಗೆ ದೇವರು ಮಾಡುವ ಕಾರ್ಯ ಉನ್ನತವಾಗಿದೆ, ಅದಕ್ಕಾಗಿ ಜನರನ್ನು ನಿಮ್ಮ ಬಳಿಗೆ ತರುತ್ತಾನೆ. ದಿಸ್ ಇಸ್ ಹ್ಯೂಮಿಲಿಟಿ, ಇದುವೇ ದೀನತೆಯಾಗಿದೆ. ಎಕ್ಸಡಸ್ 19:5 ಗಾಡ್ ಸೇಸ್, ವಿಮೋಚನೆ ಕಂಡ 19:5 ದೇವರು ಹೇಳುತ್ತಾರೆ, ಇಫ್ ಯು ಒಬೇ ಮೀ ಫುಲ್ಲಿ, ನೀವು ಪೂರ್ಣವಾಗಿ ನನಗೆ ವಿಧೇಯರಾಗಿದ್ದರೆ, ಅಂಡ್ ಕೀಪ್ ಮೈ ಕಮಾಂಡ್ಮೆಂಟ್, ಆರ್ ನನ್ನ ಆಜ್ಞೆಗಳನ್ನು ಕೈಗೊಂಡರೆ, ದೆನ್ ಯು ವಿಲ್ ಬಿ ಮೈ ಟ್ರೆಷರ್ಡ್ ಪೊಸೆಷನ್, ನೀವು ನನ್ನ ಅಸಾಮಾನ್ಯ ಸಂಪತ್ತಾಗಿರುವಿರಿ. ಗಾಡ್ ಲವ್ಸ್ ಒಬೀಡಿಯನ್ಸ್, ದೇವರು ವಿಧೇಯತೆಯನ್ನು ಪ್ರೀತಿಸುತ್ತಾರೆ. ಸೊ ಫಸ್ಟ್ ಲಿಸನ್ ಕೇರ್ಫುಲ್ಲಿ ಟು ವಾಟ್ ದ ಲಾರ್ಡ್ ಇಸ್ ಪ್ರಿಪೇರ್ಡ್ ಫಾರ್ ಯು,
ಕರ್ತನು ನಿಮಗಾಗಿ ಏನು ಸಿದ್ಧ ಮಾಡಿದನೋ ಎಚ್ಚರದಿಂದ ಅದನ್ನು ಆಲಿಸಿರಿ. God's ways are much higher than ours. ನಮ್ಮ ಮಾರ್ಗಗಳಿಗಿಂತ ದೇವರ ಮಾರ್ಗಗಳು ಉನ್ನತವಾಗಿವೆ. Tough to understand. ಅರ್ಥ ಮಾಡಿಕೊಳ್ಳುವುದಕ್ಕೆ ಕಠಿಣ. But a mighty blessing. ಆದರೆ ಬಲವಾದ ಆಶೀರ್ವಾದಗಳು. To you and through you to millions of people. ನೀವು ಮತ್ತು ನಿಮ್ಮ ಮೂಲಕ ಲಕ್ಷಾಂತರ ಜನರಿಗೆ. He has planned it all for your life. ನಿಮ್ಮ ಜೀವಿತಕ್ಕಾಗಿ ಎಲ್ಲವನ್ನು ಯೋಜನೆ ಮಾಡಿದ್ದಾನೆ. Be humble. ಅದಕ್ಕಾಗಿ ದೀನರಾಗಿ. Be in the fear of God. ದೇವರ ಭಯದಲ್ಲಿ ಜೀವಿಸಿರಿ. And just obey. ಮತ್ತು ವಿಧೇಯರಾಗಿರಿ. Even now my friend shall we ask God this grace. ಈಗ ನನ್ನ ಸ್ನೇಹಿತರೆ ಈ ಕೃಪೆಗಾಗಿ ಕೇಳಿಕೊಳ್ಳೋಣವೆ. For one moment. ಈ ಕ್ಷಣದಲ್ಲಿ. Give me a humble heart Lord. ಕರ್ತನೇ ದೀನ ಹೃದಯ ನನಗೆ ಕೊಡು. Give me reverence before you. ನಿನ್ನ ಮುಂದೆ ಗೌರವಿಸುವಂತೆ ಸಹಾಯ ಮಾಡು. Lord help me obey. ವಿಧೇಯನಾಗುವುದಕ್ಕೆ ಕರ್ತನೇ ನನಗೆ ಸಹಾಯ ಮಾಡು. ಇನ್ ದ ಟಫೆಸ್ಟ್ ಗೈಡೆನ್ಸ್ ಅಂಡ್ ಡೈರೆಕ್ಷನ್ಸ್. ಪೂರ್ಣ ಮಾರ್ಗದರ್ಶನದ ಮೂಲಕ ನನಗೆ ನಡೆಸು. ಹೆಲ್ಪ್ ಮೀ ಒಬೇ. ವಿಧೇಯನಾಗುವುದಕ್ಕಾಗಿ ನನಗೆ ಸಹಾಯ ಮಾಡು. ಇಂಟು ಮೈ ಹಾರ್ಟ್, ಇಂಟು ಮೈ ಹಾರ್ಟ್, ಕಮ್ ಇಂಟು ಮೈ ಹಾರ್ಟ್ ಲಾರ್ಡ್ ಜೀಸಸ್. ಕಮ್ ಇಂಟು ವಂದನೆಗಳು.